ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾನು ಡಿಸ್ಕಶನ್ ಮಾಡ್ತಕ್ಕಂಥ ಟಾಪಿಕ್ ಯಾವ್ದಿದೆ ಅಂತಂದ್ರೆ ಅರಣ್ಯ ಪಂಚವಾರ್ಷಿಕ ಯೋಜನೆ ಪಂಚವಾರ್ಷಿಕ ಯೋಜನೆಗಳೊಳಗಡೆ ಆಲ್ರೆಡಿ ನಾವೇನ್ ನೋಡಿದಿವಿ ಅಂತಂದ್ರೆ ಐದು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಡಿಸ್ಕಶನ್ ಅಂದ್ರೆ ಮುಖ್ಯವಾಗಿ ನೋಡ್ತೀವಿ ಅಂತಂದ್ರೆ ಆರ್ಥಿಕ ಯೋಜನೆಗಳಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನೋಡಿದ್ವಿ ಅದ್ರೊಳಗಡೆ ಆರ್ಥಿಕ ಯೋಜನೆಗಳಲ್ಲಿ ಬಾಂಬೆ ಯೋಜನೆ ಆಗಿರ್ಬಹುದು ಜನತಾ ಯೋಜನೆ ಆಗಿರ್ಬಹುದು ಗಾಂಧಿ ಯೋಜನೆ ಆಗಿರ್ಬೋದು ನಾಗ್ಪುರ ಯೋಜನೆ ಆಗಿರ್ಬಹುದು ಸರ್ವೋದಯ ಯೋಜನೆಗಳನ್ನ ಇಂತ ಸಣ್ಣ ಪುಟ್ಟ ಯೋಜನೆಗಳನ್ನ ನೋಡ್ತಾ ಬಂದ್ವಿ ಅದಾದ ನಂತರ ಯಾವ ರೀತಿ ಈ ಒಂದು ಯೋಜನಾ ಆಯೋಗ ಸ್ಥಾಪನೆ ಆಗುತ್ತೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಆಗಿರ್ಬೋದು ಎರಡನೇ ಪಂಚವಾರ್ಷಿಕ ಯೋಜನೆ ಆಗಿರ್ಬೋದು ಮೂರನೇ ಪಂಚವಾರ್ಷಿಕ ಯೋಜನೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಮತ್ತು ಐದನೇ ಪಂಚವಾರ್ಷಿಕ ಯೋಜನೆವರೆಗೂ ನಾವು ನೋಡಿದ್ವಿ ಇವತ್ನು ಡಿಸ್ಕಶನ್ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಕಂಟಿನ್ಯೂಯೇಷನ್ ಪಾರ್ಟ್ ಯಾವ್ದು ಅಂತಂದ್ರ ಆರನೇಯ ಪಂಚವಾರ್ಷಿಕ ಯೋಜನೆ ಅದಕ್ಕಿಂತ ಮುಂಚೆ ನಾನು ಒಂದು ಕಾನ್ಸೆಪ್ಟ್ ಹೇಳಿದ್ದೆ ಹತ್ತೊಂಬತ್ತರ ಎಪ್ಪತ್ತೆಂಟರಿಂದ ಎಂಬತ್ತರ ತನ್ನ ಏನಾಗ್ತತಿ ಅಂದ್ರ ಉರುಳುವ ಯೋಜನೆ ಅಂತ ಜಾರಿಗೆ ಬರುತ್ತೆ ಅಂತ ಮುರಾಜಿ ದೇಸಾಯಿ ಅವ್ರ ಏನಾಗಿರ್ತಾರೆ ಅಂದ್ರೆ ಅವಧಿಯೊಳಗಡೆ ಪ್ರಧಾನಮಂತ್ರಿ ಆದಾಗ ಸೊ ಮೊರಾರ್ಜಿ ದೇಸಾಯಿ ಅವ್ರ ಪ್ರಧಾನಮಂತ್ರಿ ಆದಾಗ ಏನಾಗುತ್ತೆ ಅಂದ್ರೆ ಉರುಳುವ ಯೋಜನೆ ಅಂತಕ್ಕಂಥ ಕಾನ್ಸೆಪ್ಟ್ ಜಾರಿಗೆ ಬರುತ್ತೆ ಅಂತ ಸೊ ಹಾಗಾದ್ರೆ ಇಲ್ಲಿ ಅದಾದ ನಂತರ ಜಾರಿಗೆ ಬಂದದ್ದೆ ಮರು ಎಲೆಕ್ಷನ್ ಆಗುತ್ತೆ ಮರು ಚುನಾವಣೆ ನಡೆಯುತ್ತೆ ಮತ್ತೆ ಇಂದಿರಾ ಗಾಂಧಿ ಏನಾಗ್ತಾರೆ ಅಂತಂದ್ರೆ ಆಯ್ಕೆಯಾಗಿ ಬರ್ತಾರೆ ಬರ್ತಾರೆ ಸೊ ಹಾಗಾದ್ರೆ ಇಂದಿರಾ ಗಾಂಧಿ ಅವ್ರ ಪ್ರಧಾನ ಮಂತ್ರಿ ಆಗಿದ್ಕೊಂಡ್ ಬಂದ್ಮೇಲೆ ಫಸ್ಟ್ ಮಾಡಿದ್ದೆ ಏನು ಅಂತಂದ್ರೆ ಆರನೆಯ ಪಂಚವಾರ್ಷಿಕ ಯೋಜನೆನ ಸ್ಟಾರ್ಟ್ ಮಾಡ್ತಾರೆ ಹಾಗಾದ್ರೆ ಈ ಆರನೆಯ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಅರಣ್ಯ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಆರಂಭದಲ್ಲಿ ಇಂದಿರಾ ಗಾಂಧಿ ಅವರು ಅಧ್ಯಕ್ಷ ಆರಂಭದಲ್ಲಿ ಯಾರು ಅಧ್ಯಕ್ಷ ಇರ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅವರು ಆರಂಭದೊಳಗಡೆ ಅಧ್ಯಕ್ಷರಾಗಿರ್ತಾರೆ ಇವ್ರದಾದ ನಂತರ ಅಧ್ಯಕ್ಷರಾದವ್ರ ಯಾರು ಅಂತಂದ್ರೆ ಇಂದಿರಾ ಗಾಂಧಿ ಅವರು ಆರಂಭದಲ್ಲಿ ಅಧ್ಯಕ್ಷ ಆಗ್ತಾರೆ ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಳಗಡೆ ಇಂದಿರಾ ಗಾಂಧಿ ಅವರದು ಹತ್ಯೆ ಆಗುತ್ತೆ ಅದಾದ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಂದ್ರ ಭಾರತದ ಅತಿ ಕಿರಿಯ ಪ್ರಧಾನಿ ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾರು ಅಂತಂದ್ರ ರಾಜೀವ್ ಗಾಂಧಿ ಅವರು ಭಾರತದ ಅತಿ ಕಿರಿಯ ಪ್ರಧಾನ ಮಂತ್ರಿ ಅಂತ ಅನ್ಸ್ಕೊಂಡಿರ್ತಾರೆ ಅವ್ರ ಯಾರು ಅಂತಂದ್ರ ರಾಜೀವ್ ಗಾಂಧಿ ಅವರು ಸೊ ರಾಜೀವ್ ಗಾಂಧಿ ಅವ್ರ ಏನಾಗ್ತಾರೆ ಅಂತಂದ್ರ ಪ್ರಧಾನ ಆಗಿ ಬರ್ತಾರೆ ಯಾರು ಅಂತಂದ್ರ ರಾಜೀವ್ ಗಾಂಧಿ ಅವರು ಏನಾಗ್ ಬರ್ತಾರೆ ಅಂತಂದ್ರೆ ಪ್ರಧಾನ ಆಗಿ ಬರ್ತಾರೆ ಸೊ ಹಾಗಾದ್ರೆ ಅಧ್ಯಕ್ಷ ಯಾರು ಅಂತಂದ್ರ ಪ್ರಾರಂಭದಲ್ಲಿ ಇಂದಿರಾ ಗಾಂಧಿ ಅವರು ಇರ್ತಾರೆ ಹತ್ತೊಂಬತ್ತರ ಎಂಬತ್ ನಾಲ್ಕರ ನಂತರ ಅಧ್ಯಕ್ಷ ಯಾರು ಆಗ್ತಾರೆ ಅಂತಂದ್ರೆ ರಾಜೀವ್ ಗಾಂಧಿ ಅವರು ಅಧ್ಯಕ್ಷರಾಗ್ತಾರೆ ಸೊ ಹಾಗಾದ್ರೆ ಇವ್ರದಾದ ನಂತರ ನೆಕ್ಸ್ಟ್ ಯಾರು ಅಂತಾರ ಈ ಅವಧಿ ಒಳಗಡೆ ಉಪಾಧ್ಯಕ್ಷರಾಗಿ ಯಾರು ಇರ್ತಾರೆ ಅಂತಂದ್ರೆ ಈ ಅವಧಿ ಒಳಗಡೆ ಉಪಾಧ್ಯಕ್ಷರಾಗಿ ಯಾರು ಇರ್ತಾರೆ ಅಂತಂದ್ರೆ ಉಪಾಧ್ಯಕ್ಷರಾಗಿದ್ದವ್ರು ಯಾರು ಅಂತಂದ್ರೆ ಆರಂಭದೊಳಗಡೆ ಎನ್ಡಿ ತಿವಾರಿ ಅವರು ಉಪಾಧ್ಯಕ್ಷರಾಗಿರ್ತಾರೆ ಯಾರು ಅಂತಂದ್ರೆ ಎನ್ಡಿ ತಿವಾರಿ ಇರ್ತಾರೆ ನೆಕ್ಸ್ಟ್ ಇವ್ರದಾದ ನಂತರ ನೆಕ್ಸ್ಟ್ ಯಾರು ಅಧ್ಯಕ್ಷರಾಗಿ ಬರ್ತಾರೆ ಅಂತಂದ್ರ ಪಿ ವಿ ನರಸಿಂಹ ಅಧ್ಯಕ್ಷರಾಗಿ ಬರ್ತಾರೆ ಉಪಾಧ್ಯಕ್ಷರಾಗಿ ಬರ್ತಾರೆ ಎನ್ಡಿ ತಿವಾರಿ ಮತ್ತು ಪಿ ವಿ ನರಸಿಂಹ ರಾವ್ ಅವ್ರ ಏನಾಗಿರ್ತಾರೆ ಅಂತ ಉಪಾಧ್ಯಕ್ಷರಾಗಿರ್ತಾರೆ ಅಧ್ಯಕ್ಷ ಯಾರು ಅಂತಾರ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಎನ್ಡಿ ತಿವಾರಿ ಮತ್ತಿನ್ನೊಬ್ರು ಯಾರು ಅಂತಂದ್ರ ಪಿ ವಿ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಏನಾಗಿರುತ್ತೆ ಅಂತಂದ್ರ ಈ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಏನಾಗಿರುತ್ತೆ ಅಂತಂದ್ರ ಈ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಹಾಗಾದ್ರೆ ಶಕ್ತಿ ಉತ್ಪಾದನೆಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಯಾವುದು ಅಂತಂದ್ರ ಶಕ್ತಿ ಉತ್ಪಾದನೆ ಅಂತ ಹೇಳ್ತೇವೆ ಸೊ ಶಕ್ತಿ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತಂದ್ರ ಇಲ್ಲಿ ಈ ಒಂದು ಆರನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಕೊಡ್ತಾರೆ ಹಾಗಾದ್ರೆ ತಾನೇ ಬಂದಿರ್ತಕ್ಕಂತ ಇಂದಿರಾ ಗಾಂಧಿ ಅವರು ಆರನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಒಳಗಡೆ ಏನೇನು ಕಾರ್ಯಕ್ರಮಗಳನ್ನ ಕೈಗೊಳ್ತಾರೆ ಅಂತ ನೋಡ್ತಾ ಹೋದ್ರೆ ಪ್ರಮುಖ ಅಂಶಗಳು ಅಂತ ಹೇಳ್ತೀವಿ ಮದ ಪ್ರಮುಖ ಅಂಶಗಳು ಅಥವಾ ಮುಖ್ಯ ಅಂಶಗಳು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಅವ್ರ ಏನಾಗಿರ್ತಾರೆ ಅಂತಂದ್ರೆ ಅಧ್ಯಕ್ಷರಾಗಿ ಬಂದಿರ್ತಾರೆ ಹಾಗಾದ್ರೆ ಇಂದಿರಾ ಗಾಂಧಿ ಅವ್ರ ಅಧ್ಯಕ್ಷರಾಗಿ ಬಂದ್ ಕೂಡ್ಲೆ ಮಾಡಿದ್ದೆ ಫಸ್ಟ್ ಏನು ಅಂತಂದ್ರೆ ಇಂದಿರಾ ಗಾಂಧಿ ಅವರ ಅಧ್ಯಕ್ಷರಾಗಿ ಬಂದ್ ಮೇಲೆ ಮಾಡಿರ್ತಕ್ಕಂತಹ ಮೊದಲನೇ ಕೆಲಸನ ಏನು ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ತರೊಳಗಡೆ ಅಂದ್ರೆ ಆರ್ಥಿಕತೆ ಒಳಗಡೆ ಸಾಕಷ್ಟು ಲಾಸ್ ಆಗಿರುತ್ತೆ ಸೊ ಹಾಗಾಗಿ ಆರ್ಥಿಕವಾಗಿ ಸಬಲತೆಯನ್ನ ಕಾಣಬೇಕು ಅಂತಕ್ಕಂತಹ ಉದ್ದೇಶದಿಂದನೇ ಆರ್ಥಿಕ ಸಬಲತೆಯನ್ನ ಕಾಣ್ಬೇಕು ಅಂತಕ್ಕಂತಹ ಉದ್ದೇಶದನೆ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆರ್ಥಿಕ ಸಬಲತೆಯನ್ನ ಕಾಣ್ಬೇಕು ಅಂತಕ್ಕಂತಹ ಉದ್ದೇಶದಿಂದನೇ ಆರು ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸ್ತಾರೆ ಆರು ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸ್ತಾರೆ ಆರು ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತ ಹೇಳ್ತೀವಿ ಸೊ ಸುಮಾರು ಆರು ಬ್ಯಾಂಕ್ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ರಾಷ್ಟ್ರೀಕರಣಗೊಳಿಸ್ತಾರೆ ಹಾಗಾದ್ರೆ ಯಾರು ಅಂತಂದ್ರೆ ಇಲ್ಲಿ ಯಾರು ಅಂತಂದ್ರೆ ಇಂದಿರಾ ಗಾಂಧಿ ಅವರು ಆರು ಬ್ಯಾಂಕ್ಗಳ ರಾಷ್ಟ್ರೀಕರಣಗೊಳಿಸ್ತಾರೆ ಈ ಆರು ಬ್ಯಾಂಕ್ಗಳ ಗಳ ಅವಧಿ ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ತು ಅಂದ್ರೆ ಇದಕ್ಕಿಂತ ಮುಂಚೆ ಏನಾಗ್ತದೆ ಅಂದ್ರೆ ಹದಿನಾಲ್ಕು ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಳಿಸಿರ್ತಾರೆ ಹೌದಾ ಹದಿನಾಲ್ಕು ಬ್ಯಾಂಕ್ ರಾಷ್ಟ್ರೀಕರಣಗೊಳಿಸಿರ್ತಕ್ಕಂತಹ ಅವಧಿ ಯಾವಾಗ ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸ್ಬೇಕು ಆಮೇಲೆ ನಾನು ಬೇಕಂದ್ರೆ ಹತ್ತೊಂಬತ್ತೂರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತಕ್ಕೆ ಏನಾಗ್ತೈತಿ ಅಂದ್ರೆ ಆರು ಬ್ಯಾಂಕ್ ರಾಷ್ಟ್ರೀಕರಣಗೊಳಿಸಿರ್ತಾರೆ ಹಾಗಾದ್ರೆ ಹತ್ತೊಂಬತ್ ನೂರ ಎಂಬತ್ತು ಏಪ್ರಿಲ್ ಹದಿನೈದಕ್ಕೆ ಏನಾಗುತ್ತೆ ಅಂತಂದ್ರೆ ಆರು ಬ್ಯಾಂಕ್ಗಳ ರಾಷ್ಟ್ರೀಕರಣಗೊಳಿಸಿರ್ತಾರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತು ಹದಿನಾಲ್ಕು ಬ್ಯಾಂಕ್ ಗಳು ಹತ್ತೊಂಬತ್ತೂರ ಎಂಬತ್ತು ಏಪ್ರಿಲ್ ಹದಿನೈದಕ್ಕೆ ಎಷ್ಟು ಅಂತಂದ್ರೆ ಆರು ಬ್ಯಾಂಕ್ಗಳ ರಾಷ್ಟ್ರೀಕರಣಗೊಳಿಸ್ತಾರೆ ಸೊ ಆರು ಬ್ಯಾಂಕ್ ಗಳು ರಾಷ್ಟ್ರೀಕರಣಗೊಳಿಸಿದ ನಂತರ ಈ ಒಂದು ಖಾಸಗಿ ವಲಯದ ಎಲ್ಲ ರೊಕ್ಕ ಯಾರಿ ಸಿಗ್ಬಿಡ್ತತಿ ಅಂತಂದ್ರ ಸರ್ಕಾರಕ್ಕೆ ಸಿಗ್ಬಿಡತ್ತೆ ಎಲ್ಲ ರೊಕ್ಕ ಯಾರಿಗ ಸಿಗ್ಬಿಡ್ತತಿ ಸರ್ಕಾರಕ್ಕೆ ಸರ್ಕಾರ ಬಿಡತ್ತ ಸರ್ಕಾರದ ಆರ್ಥಿಕತೆ ಏನಾಗ್ತತಿ ಅಂತಂದ್ರೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಸರ್ಕಾರದ ಆರ್ಥಿಕತೆ ಅಭಿವೃದ್ಧಿ ಆಗ್ತಾ ಸಾಗುತ್ತೆ ಹಂಗಾದ್ರೆ ಇದೇ ಹತ್ತೊಂಬತ್ ನೂರ ಎಂಬತ್ತರೊಳಗಡೆ ಇದೇ ಹತ್ತೊಂಬತ್ ನೂರ ಎಂಬತ್ತರೊಳಗಡೆ ಹತ್ತೊಂಬತ್ ನೂರ ಎಂಬತ್ತರೊಳಗಡೆ ಇಂದಿರಾ ಗಾಂಧಿ ಅಧ್ಯಕ್ಷ ಆಗಿರ್ತಕ್ಕಂತ ಸಮಯದೊಳಗಡೆ ಒಂದು ಯೋಜನೆ ಜಾರಿಗೆ ಬರುತ್ತೆ ಯಾವುದು ಅಂತಂದ್ರೆ ಎನ್ ಆರ್ ಇ ಪಿ ಎನ್ ಆರ್ ಇ ಪಿ ಅಂತಂದ್ರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಅದ ಎನ್ ಆರ್ ಇ ಪಿ ಅಂತಂದ್ರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಂ ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಗಳು ಅಂತಕ್ಕಂತಹ ಕಾರ್ಯಕ್ರಮಗಳು ಏನ್ ಮಾಡ್ತಾರೆ ಅಂತಂದ್ರೆ ಜಾರಿಗೆ ತರ್ತಾರೆ ಎನ್ ಆರ್ ಇ ಪಿ ಅಂತ ಹೇಳ್ತೀವಿ ಸೊ ಈ ಎನ್ ಆರ್ ಇ ಪಿ ಪ್ರೋಗ್ರಾಮ್ ಅನ್ನ ಹತ್ತೊಂಬತ್ತರ ಎಂಬತ್ತರೊಳಗಡೆ ಜಾರಿಗೆ ತರ್ತಾರೆ ಹಾಗಾದ್ರೆ ಈ ಎನ್ ಆರ್ ಇ ಪಿ ಏನ್ ಹೇಳುತ್ತೆ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಈ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಈ ಒಂದು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಿ ಕೊಡ್ಬೇಕು ಅಂತ ಕೂಲಿ ಉದ್ಯೋಗ ಅವಕಾಶಗಳನ್ನು ಕೊಡ್ಬೇಕು ಅಂತಾನೆ ಜಾರಿಗೆ ಬಂದದ್ ಯಾವ್ದು ಅಂತಾರೆ ಎನ್ ಆರ್ ಇ ಪಿ ಅಂತಕ್ಕಂತ ಪ್ರೋಗ್ರಾಂ ಎಷ್ಟೊಳಗಡೆ ಜಾರಿಗೆ ಬರುತ್ತೆ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತರೊಳಗಡೆ ಈ ಪ್ರೋಗ್ರಾಮ್ ಏನ್ ಮಾಡ್ತಾರೆ ಅಂತ ಲಾಂಚ್ ಮಾಡ್ತಾರೆ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ತರೊಳಗಡೆ ಸೊ ಇದಾದ ನಂತರ ಹತ್ತೊಂಬತ್ ನೂರ ಎರಡರೊಳಗಡೆ ಮಗ ಹತ್ತೊಂಬತ್ ನೂರ ಎಂಬತ್ತೆರಡರೊಳಗಡೆ ಸೊ ಇಲ್ಲಿ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ ಅದ ಯಾವುದು ಅಂತಂದ್ರೆ ಎಕ್ಸಿಮ್ ಅಂತಕ್ಕಂತಹ ಬ್ಯಾಂಕ್ ಎಕ್ಸಿಮ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ ಎಕ್ಸಿಮ್ ಅಂತಂದ್ರೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಹೇಳ್ತೀವಿ ಎಕ್ಸಿಮ್ ಬ್ಯಾಂಕ್ ಅಂದ್ರೆ ಯಾವ್ದು ಕೇಳ್ತೀವಿ ಅಂತಂದ್ರೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಹೇಳ್ತೀವಿ ಅಂದ್ರೆ ರಫ್ತು ಮತ್ತು ಆಮದು ಬ್ಯಾಂಕ್ ಅಂತ ಹೇಳ್ತೀವಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ರಫ್ತು ಮತ್ತು ಆಮದು ಬ್ಯಾಂಕ್ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಎಂಬತ್ತೆರಗ ಏನಾಗುತ್ತೆ ಅಂತ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಆರಂಭ ಆಗುತ್ತೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಸೊ ಹತ್ತೊಂಬತ್ ನೂರ ಅಂದ್ರೆ ರಫ್ತು ಮತ್ತು ಆಮದು ಬ್ಯಾಂಕ್ ಅಂದ್ರೆ ರಫ್ತು ಮತ್ತು ಆಮದಿನ ಮೇಲ್ಗಡೆ ಮೇಲ್ವಿಚಾರಣೆ ಮಾಡ್ಬೇಕು ಅಂತಾನೆ ಆ ಒಂದು ಕೆಲಸಕ್ಕಾಗಿ ಸಾಲ ಕೊಡ್ಬೇಕು ಅಂತಾನೆ ಸ್ಥಾಪನೆ ಇರ್ತಕ್ಕಂಥ ಬ್ಯಾಂಕ್ ಯಾವುದು ಅಂದ್ರೆ ಎಕ್ಸಿಮ್ ಬ್ಯಾಂಕ್ ಇದ್ರ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂತಂದ್ರೆ ಮುಂಬೈನಲ್ಲಿ ಇದೆ ಸೊ ಹಾಗಾದ್ರೆ ಈ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಷ್ಟನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಅಂತಂದ್ರೆ ಈ ಒಂದು ಆರನೆಯ ಪಂಚವಾರ್ಷಿಕ ಯೋಜನೆ ಒಳಗಡೆ ಸೊ ಹಾಗಿದ್ರೆ ಇದು ಬಿಟ್ರೆ ಇನ್ನೇನ್ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ತೆರಡರೊಳಗಡೆ ಹೌದಾ ಹತ್ತೊಂಬತ್ ನೂರ ಎಂಬತ್ತ ಎರಡರೊಳಗಡೆ ಕೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ನಬಾರ್ಡ್ ಅಂತಕ್ಕಂತಹ ಬ್ಯಾಂಕ್ ಸ್ಥಾಪನೆ ಆಗತ್ತೆ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಅಂತಂದ್ರೆ ಕೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಕೆ ಶಿವರಾಮಣ್ಣ ಅಂತ ಹೇಳ್ತೀವಿ ಈ ಕೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಯಾವುದು ಅಂತಂದ್ರೆ ಈ ಒಂದು ನಬಾರ್ಡ್ ಬ್ಯಾಂಕ್ ನಬಾರ್ಡ್ ಅಂತಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ನಬಾರ್ಡ್ ಅಂತಕ್ಕಂತಹ ಬ್ಯಾಂಕ್ ಸೊ ಹಾಗಾದ್ರೆ ಎಷ್ಟೊಳಗಡೆ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಸ್ಥಾಪನೆ ಆಗುತ್ತೆ ಕೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ನಬಾರ್ಡ್ ಬ್ಯಾಂಕು ಹತ್ತೊಂಬತ್ ನೂರ ಎಂಬತ್ತೆರಡರೊಳಗಡೆ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದ್ರ ಮುಂಬೈ ಒಳಗಡೆ ಸ್ಥಾಪನೆ ಆಗುತ್ತೆ ಯಾವ್ದು ಅಂತಂದ್ರ ನಬಾರ್ಡ್ ಬ್ಯಾಂಕ್ ಸೊ ಈ ನಬಾರ್ಡ್ ಬ್ಯಾಂಕಿನ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಅಂತಂದ್ರೆ ಹೌದಾ ಎಸ್ ಕೆ ವಿ ಶಾಜಿ ಅವ್ರಿದ್ದಾರೆ ಶ್ರೀ ಎಸ್ ಕೆ ವಿ ಶಾಜಿ ಅವ್ರ ಏನಿದ್ದಾರೆ ಅಂತಂದ್ರ ಪ್ರಸ್ತುತ ನಬಾರ್ಡ್ ಬ್ಯಾಂಕಿನ ಮುಖ್ಯಸ್ಥರಾಗಿದ್ದಾರೆ ಯಾರು ಅಂತಂದ್ರ ಎಸ್ ಕೆ ವಿ ಶಾಜಿ ಅವರು ಹತ್ತೊಂಬತ್ ನೂರ ಎಂಬತ್ತೆರಡರೊಳಗಡೆ ನಬಾರ್ಡ್ ಬ್ಯಾಂಕಿನ ಮುಖ್ಯಸ್ಥ ಯಾರಾಗಿರ್ತಾರೆ ಅಂದ್ರೆ ಶ್ರೀ ಎಸ್ ಕೆ ಶಾಜಿ ಅವರಾಗಿರ್ತಾರೆ ಮುಂಬೈ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಈ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ ನಬಾರ್ಡ್ ಬ್ಯಾಂಕ್ ಅನ್ನ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಎಂಬತ್ತೆರಡ್ ಏನಾಗುತ್ತೆ ಅಂತಂದ್ರೆ ಸ್ಥಾಪನೆ ಆಗುತ್ತೆ ಸೊ ಇದಾದ ನಂತರ ನಬಾರ್ಡ್ ಬ್ಯಾಂಕ್ ನಿಮ್ ಗೊತ್ತು ಕೃಷಿ ಮೇಲ್ಗಡೆ ಮೇಲ್ವಿಚಾರಣೆ ಮಾಡಕಂತಾನೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿನೇ ಸ್ಥಾಪನೆ ಆಗಿರತಕ್ಕಂತ ಬ್ಯಾಂಕ್ ಯಾವುದು ಅಂತಂದ್ರ ನಬಾರ್ಡ್ ಬ್ಯಾಂಕ್ ಅಂತ ಸೊ ಅದಾದ ನಂತರ ಹತ್ತೊಂಬತ್ ನೂರ ಎಂಬತ್ ಮೂರೊಳಗಡೆ ಏನಾಗುತ್ತೆ ಅಂತಂದ್ರೆ ಮತ್ತೊಂದು ಪ್ರೋಗ್ರಾಮ್ ಅನ್ನ ಜಾರಿಗೆ ತರ್ತಾರೆ ಅಥವಾ ಯೋಜನೆ ಜಾರಿಗೆ ಬರುತ್ತೆ ಅದ ಯಾವುದು ಅಂತಂದ್ರ ಆರ್ ಎಲ್ ಇ ಜಿ ಪಿ ಅಂತಕ್ಕಂಥ ಯೋಜನೆ ಯಾವುದು ಅಂತಾರ ಆರ್ ಎಲ್ ಇ ಜಿ ಪಿ ಆರ್ ಎಲ್ ಇ ಜಿ ಪಿ ಅಂತಂದ್ರೆ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಅಂತ ಹೇಳ್ತೀವಿ ಯಾವುದು ಅಂತಂದ್ರ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಆರ್ ಎಲ್ ಇ ಜಿ ಪಿ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಅಂದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂತ ಸ್ಪೆಷಲಿ ಭೂರಹಿತ ಕಾರ್ಮಿಕರಿಗೆ ಅಂದ್ರೆ ಯಾರ್ಯಾರು ಭೂಮಿ ಇರಂಗಿಲ್ಲಲ್ಲ ಅಂತ ಭೂರಹಿತ ಕಾರ್ಮಿಕರಿಗೆ ಕೂಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಿ ಕೊಡಬೇಕು ಅಂತಾನೆ ಜಾರಿಗೆ ಬಂದದ್ದು ಯಾವ್ದು ಅಂತಂದ್ರ ಈ ಒಂದು ಅಹ್ ಯಾವುದು ಅಂತ ಆರ್ ಎಲ್ ಯೋಜನೆ ಅಂತ ಹೇಳ್ತೀವಿ ಭೂ ರಹಿತ ಕಾರ್ಮಿಕರಿಗೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಿ ಕೊಡಬೇಕು ಅಂತಾನೆ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ಆರ್ ಎಲ್ ಇ ಜಿ ಪಿ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಎಂಬತ್ ಮೂರೊಳಗಡೆ ಏನಾಗುತ್ತೆ ಅಂತಂದ್ರೆ ಜಾರಿಗೆ ಬರುತ್ತೆ ಏಟಿ ತ್ರೀ ಒಳಗಡೆ ಮತ್ತೊಂದ್ ಏನಾಗುತ್ತೆ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳನ್ನ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳನ್ನ ಅಭಿವೃದ್ಧಿ ಅಂತಾನೆ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಸೊ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಅಂದ್ರೆ ಡೆವಲಪ್ಮೆಂಟ್ ಆಫ್ ಉಮೆನ್ ಅಂಡ್ ಚಿಲ್ಡ್ರನ್ ಇನ್ ರೂರಲ್ ಏರಿಯಾಸ್ ಅಂತ ಹೇಳ್ತೀವಿ ಡೆವಲಪ್ಮೆಂಟ್ ಆಫ್ ಉಮೆನ್ ಅಂಡ್ ಚಿಲ್ಡ್ರನ್ ಇನ್ ರೂರಲ್ ಏರಿಯಾಸ್ ಅಂತ ಹೇಳ್ತೀವಿ ಸೊ ಈ ಪ್ರೋಗ್ರಾಮ್ ಅನ್ನ ಜಾರಿಗೆ ತಂದದ್ ಯಾವಾಗ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ ಆಫ್ ಡೆವಲಪ್ಮೆಂಟ್ ಆಫ್ ಉಮೆನ್ ಅಂಡ್ ಚಿಲ್ಡ್ರನ್ ಇನ್ ರೂರಲ್ ಏರಿಯಾಸ್ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಎಂಬತ್ ಮೂರೊಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪ್ರೋಗ್ರಾಮ್ ಅನ್ನ ಜಾರಿಗೆ ತರ್ತಾರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರನ್ನಾಗಿರ್ಬೋದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳನ್ನಾಗಿರ್ಬೋದು ಅಭಿವೃದ್ಧಿಗೊಳಿಸಬೇಕು ಅಂತಾನೆ ಈ ಒಂದು ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಈ ಯೋಜನೆ ಜಾರಿಗೆ ಬರುತ್ತೆ ಇದಾದ ನಂತರ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿಗೊಳಿಸಬೇಕು ಅಂತ ಅನ್ಕೊಂಡ್ರೆ ಇದೇ ಹತ್ತೊಂಬತ್ ನೂರ ಎಂಬತ್ ಮೂರೊಳಗಡೆ ಮತ್ತ ಏನ್ ಮಾಡ್ತಾರೆ ಅಂತಂದ್ರೆ ನಗರ ಭಾಗದಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ನಗರ ಭಾಗದಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಕಲ್ಯಾಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಅಂದ್ರೆ ಡೆವಲಪ್ಮೆಂಟ್ ಆಫ್ ಉಮೆನ್ ಅಂಡ್ ಚಿಲ್ಡ್ರನ್ ಇನ್ ಅರ್ಬನ್ ಏರಿಯಾಸ್ ಅಂತ ಹೇಳ್ತು ಡೆವಲಪ್ಮೆಂಟ್ ಆಫ್ ಉಮೆನ್ ಅಂಡ್ ಚಿಲ್ಡ್ರನ್ ಇನ್ ಅರ್ಬನ್ ಏರಿಯಾಸ್ ಅಂದ್ರೆ ನಮ್ಮ ಭಾರತ ಒಳಗಡೆ ಇರ್ತಕ್ಕಂತಹ ನಗರ ಭಾಗದಲ್ಲಿ ವಾಸಿಸತಕ್ಕಂತಹ ಮಹಿಳೆಯರು ಮತ್ತು ಮಕ್ಕಳನ್ನ ರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಡೆವಲಪ್ಮೆಂಟ್ ಆಫ್ ಉಮೆನ್ ಅಂಡ್ ಚಿಲ್ಡ್ರನ್ ಇನ್ ರೂಲ್ ಈ ಒಂದು ಅರ್ಬನ್ ಏರಿಯಾಸ್ ಅಂತಕ್ಕಂತ ಪ್ರೋಗ್ರಾಮ್ಸ್ ಅನ್ನ ಏನ್ ಮಾಡ್ತಾರೆ ಅಂತ ಹಾಕೊಳ್ತಾರೆ ಎಷ್ಟೊಳಗಡೆ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ ಮೂರೊಳಗಡೆ ಸೊ ಹತ್ತೊಂಬತ್ ನೂರ ಎಂಬತ್ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಹಾಕೊಳ್ತಾರೆ ಇದಾದ ನಂತರ ಇದೇ ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಳಗಡೆ ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಳಗಡೆ ಏನಾಗತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಳಗಡೆ ರಾಕೇಶ್ ಶರ್ಮಾ ಅವರು ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಳಗಡೆ ರಾಕೇಶ್ ಶರ್ಮ ಅವ್ರ ಮಾಡ್ತಾರೆ ಅಂತಂದ್ರ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ತೆರಳುತ್ತಾರೆ ಯಾರು ಅಂತಂದ್ರ ರಾಕೇಶ್ ಶರ್ಮಾ ಅವರು ರಾಕೇಶ್ ಶರ್ಮಾ ಅವ್ರ ಮಾಡ್ತಾರೆ ಅಂತಾರ ಬಾಹ್ಯಾಕಾಶಕ್ಕೆ ತೆರಳಿರ್ತಕ್ಕಂತ ದಿನ ಬಾಹ್ಯಾಕಾಶಕ್ಕೆ ತೆರಳುತ್ತಾರೆ ಯಾರು ಅಂತಂದ್ರ ರಾಕೇಶ್ ಶರ್ಮಾ ಅವ್ರು ಸುಯೇಜ್ ಸವಣ್ ಅಂತಕ್ಕಂತಹ ಒಂದು ಅಹ್ ವೆಹಿಕಲ್ ಅನ್ನ ಯೂಸ್ ಮಾಡ್ಕೊಳ್ತಾರೆ ರಾಕೇಶ್ ಶರ್ಮಾ ಅವರು ಏನ್ ಮಾಡ್ತಾರೆ ಅಂತಾರೆ ಬಾಹ್ಯಾಕಾಶಕ್ಕೆ ಹೋಗ್ತಾರೆ ಸೊ ಹಾಗಾದ್ರೆ ಭಾರತದಿಂದ ಬಾಹ್ಯಾಕಾಶ ತೆರಳಿರ್ತಕ್ಕಂತಹ ಮೊಟ್ಟ ಮೊದಲ ವ್ಯಕ್ತಿ ಅಂದಾಗ ಯಾರು ಅಂತಾರ ರಾಕೇಶ್ ಶರ್ಮಾ ಮಹಿಳೆಯರಲ್ಲಿ ಯಾರು ಅಂತ ಕಲ್ಪನಾ ಚೌಲಾ ಅಂತ ಹೇಳ್ತೀವಿ ಸೊ ಹತ್ತೊಂಬತ್ ನೂರ ಒಳಗಡೆ ನಾಲ್ಕರೊಳಗಡೆ ಸುಯೇಜ್ ಸವಣ್ ಅಂತಕ್ಕಂತಹ ಒಂದು ವಾಹನವನ್ನು ಬಳಸ್ಕೊಂಡು ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶ ಪ್ರಯಾಣ ಬೆಳೆಸ್ತಾರೆ ಇದಾದ ನಂತರ ಇದೇ ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಳಗಡೆ ಏನಾಗುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ ಪಂಜಾಬಿನ ಅಮೃತ್ಸರದ ಮೇಲ್ಗಡೆ ದಾಳಿ ಆಗತ್ತೆ ಪಂಜಾಬಿನ ಅಮೃತಸರದ ಮೇಲ್ಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಸಿಖರ ವಿರುದ್ಧ ಭಾರತ ಸರ್ಕಾರ ದಾಳಿ ಮಾಡುತ್ತೆ ಪಂಜಾಬಿನ ಅಮೃತ್ಸರದೊಳಗಡೆ ಸಿಖರ್ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಅಂದ್ರೆ ಭಯೋತ್ಪಾದನಾ ಕೃತ್ಯಗಳು ನಡೀತಾ ಇರ್ತವೆ ಅಂತ ಸಮಯದೊಳಗಡೆ ಪಂಜಾಬಿನ ಅಮೃತ್ಸರದ ಮೇಲ್ಗಡೆ ಸಿಖರ ಸಿಖರ್ ಮೇಲ್ಗಡೆ ಏನಾಗತ್ತೆ ಅಂತಾರ ದಾಳಿ ಆಗತ್ತೆ ಸೊ ಈ ದಾಳಿಯ ಪರಿಣಾಮವಾಗಿ ಏನಾಗುತ್ತೆ ಅಂತಂದ್ರ ಇಲ್ಲಿ ಇಂದಿರಾ ಗಾಂಧಿ ಅವರು ಒಂದು ಆಪರೇಷನ್ ಕೈಗೊಳ್ತಾರೆ ಅದೇ ಯಾವುದು ಅಂತಂದ್ರ ಆಪರೇಷನ್ ಬ್ಲೂ ಸ್ಟಾರ್ ಅಂತಕ್ಕಂತಹ ಕಾರ್ಯಾಚರಣೆ ಅದ ಯಾವುದು ಅಂತಂದ್ರ ಆಪರೇಷನ್ ಬ್ಲೂ ಸ್ಟಾರ್ ಅಂತಕ್ಕಂಥ ಕಾರ್ಯಾಚರಣೆನ ಯಾರು ಕೈಗೊಳ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅವ್ರು ಕೈಗೊಳ್ತಾರೆ ಹಾಗಾದ್ರೆ ಇಲ್ಲಿ ಏನಾಗ್ತತಿ ಅಂತಾರ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ ಒಳಗಡೆ ಬಿಂದ್ರೇನ್ ವಾಲೆ ಅಂತ ಹೇಳ್ಬಿಟ್ಟು ಬಿಂದ್ರೇನ್ ವಾಲೆ ಅಂತ ಹೇಳ್ತೀವಿ ಸೊ ಬಿಂದ್ರೇನ್ ವಾಲೆ ಅಂತಕ್ಕಂತಹ ಸಿಖ್ ಧರ್ಮದ ಗುರು ಏನಾಗ್ತಾರೆ ಅಂತಂದ್ರ ಇಲ್ಲಿ ಡೆತ್ ಆಗತ್ತೆ ಸೊ ಅವರನ್ನ ಹತ್ಯೆ ಮಾಡ್ಲಾಗತ್ತೆ ಸೊ ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಳಗಡೆ ಏನಾಗತ್ತೆ ಅಂತಂದ್ರ ಈ ಒಂದು ಆಪರೇಷನ್ ಬ್ಲೂ ಸ್ಟಾರ್ ಅಂತಕ್ಕಂತ ಕಾರ್ಯಾಚರಣೆ ಆಗತ್ತೆ ಇದಾದ ನಂತರ ಇದೇ ಹತ್ತೊಂಬತ್ ನೂರ ಎಂಬತ್ ಅದೇ ಸಿಖ್ ಧರ್ಮೀಯ ವ್ಯಕ್ತಿಗಳಿಂದ ಏನಾಗ್ತತಿ ಅಂತಂದ್ರ ಇಂದಿರಾ ಗಾಂಧಿ ಅವರ ಹತ್ಯೆ ಆಗತ್ತೆ ಯಾರ್ದು ಅಂತಂದ್ರ ಇಂದಿರಾ ಗಾಂಧಿ ಅವರ ಹತ್ಯೆ ಆಗತ್ತೆ ಸೊ ಈ ಇಂದಿರಾ ಗಾಂಧಿ ಅವ್ರ ಹತ್ಯೆ ಆಗಿದ್ದೆವಾಗ ಅಂತಂದ್ರ ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಳಗಡೆ ಇಂದಿರಾ ಗಾಂಧಿ ಅವ್ರದ್ ಹತ್ಯೆ ಆಗತ್ತೆ ಎಷ್ಟೊಳಗಡೆ ಅಂದ್ರ ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಳಗಡೆ ಇಂದಿರಾ ಗಾಂಧಿ ಅವ್ರ ಹತ್ಯೆ ಆಗತ್ತೆ ಸೊ ಹಾಗಾದ್ರೆ ಇಂದಿರಾ ಗಾಂಧಿ ಅವ್ರ ಹತ್ಯೆಯಾದ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತರ ಭಾರತದ ಅತಿ ಕಿರಿಯ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತ ರಾಜೀವ್ ಗಾಂಧಿ ಅವರು ಅಧ್ಯಕ್ಷರಾಗಿ ಬರ್ತಾರೆ ಸೊ ಇಲ್ಲಿ ರಾಜೀವ್ ಗಾಂಧಿ ಅವ್ರ ಅಧ್ಯಕ್ಷರಾಗಿ ಬಂದಾಗ ಆಗಿರ್ತಕ್ಕಂತಹ ಒಂದ್ ಇನ್ಸಿಡೆಂಟ್ ಏನು ಅಂತಂದ್ರ ಹತ್ತೊಂಬತ್ ನೂರ ಎಂಬತ್ ನಾಲ್ಕರ ಒಂದು ದುರ್ಘಟನೆ ನಡೆಯುತ್ತೆ ಅದೇ ಯಾವ್ದು ಅಂತಂದ್ರ ಭೂಪಲ್ ಅನಿಲ ದುರಂತ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಗಡೆ ಭೂಪಲ್ ಅಣಿಲ ದುರಂತ ಅಂತಕ್ಕಂತಹ ಒಂದು ದುರ್ಘಟನೆ ಏನಾಗುತ್ತೆ ಅಂತ ಸಂಭವಿಸುತ್ತೆ ಸೊ ಭೂಪಾಲ್ ಅನಿಲ ದುರಂತ ನಡೆದಿರುತ್ತೆ ಈ ದುರಂತದೊಳಗಡೆ ಮುಖ್ಯವಾಗಿ ಭೂಪಾಲ್ ಅಲ್ಲಿ ಇರ್ತಕ್ಕಂತಹ ಯೂನಿಯನ್ ಕಾರ್ಬೈಡ್ ಕಂಪನಿ ಅಂತ ಹೇಳ್ತಿವಿ ಯಾವ ಕಂಪನಿ ಅಂತಂದ್ರ ಯೂನಿಯನ್ ಕಾರ್ಬೈಡ್ ಕಂಪನಿ ಸೊ ಯೂನಿಯನ್ ಕಾರ್ಬೈಡ್ ಕಂಪನಿಯಿಂದ ಏನಾಗುತ್ತೆ ಅಂದ್ರೆ ಯೂನಿಯನ್ ಕಾರ್ಬೈಡ್ ಕಂಪನಿ ಅಂತ ಹೇಳ್ತಿವಿ ಸೊ ಈ ಯೂನಿಯನ್ ಕಾರ್ಬೈಡ್ ಕಂಪನಿಯಿಂದ ಯೂನಿಯನ್ ಕಾರ್ಬೈಡ್ ಅಂತಕ್ಕಂತಹ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ಯೂನಿಯನ್ ಕಾರ್ಬೈಡ್ ಅಂತಕ್ಕಂತಹ ಕಂಪನಿ ಭೂಪಾಲ್ ಅನಿಲ ದುರಂತ ಏನಾಗುತ್ತೋ ಭೂಪಾಲ ದುರಂತ ಆಗಿರತಕ್ಕಂತಹ ಸಮಯ ಯಾವಾಗ ಎಂಬತ್ ಎಂಬತ್ನಾಲ್ಕು ಯೂನಿಯನ್ ಕಾರ್ಬೈಡ್ ಅಂತಕ್ಕಂತಹ ಕಂಪ್ನಿ ಲೀಕೇಜ್ ಮಾಡಿರ್ತಕ್ಕಂತಹ ಮಿಥೈಲ್ ಐಸೋಸೈನೈಟ್ ಅಂತ ಹೇಳ್ತೀವಿ ಸೊ ಯಾವ ಕೆಮಿಕಲ್ ಅನ್ನಲ್ಲಿ ಸೇವನೆ ಮಾಡಿ ದುರಂತ ಸಂಭವಿಸುತ್ತೆ ಅಂತಂದ್ರೆ ಮಿಥೈಲ್ ಐಸೋಸೈನೈಟ್ ಸೊ ಮಿಥೈಲ್ ಐಸೋಸೈನೈಟ್ ಅಂತಕ್ಕಂತಹ ಕೆಮಿಕಲ್ ಏನ್ ಮಾಡುತ್ತೆ ಅಂತಂದ್ರೆ ಸೇವನೆ ಮಾಡಿರ್ತಕ್ಕಂತಹ ಯೂನಿಯನ್ ಈ ಒಂದು ಯೂನಿಯನ್ ಕಾರ್ಬೈಡ್ ಅಂತಕ್ಕಂಥ ಕಂಪನಿ ಯಾವ ಕೆಮಿಕಲ್ ನ ಸೋರಿಕೆ ಮಾಡುತ್ತೆ ಅಂತರ ಮಿಥೈಲ್ ಐಸೋಸೈನೈಟ್ ಸೋರಿಕೆ ಮಾಡುತ್ತೆ ಸೊ ಇದನ್ನ ಸವಿರತಕ್ಕಂತಹ ಎಷ್ಟೋ ಜೀವಿಗಳೇನಾಗ್ತವು ಅಂತಂದ್ರೆ ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಜೀವಿ ಅಂದ್ರೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಜನ ಎಂಬತ್ತು ಸಾವಿರ ಸಾವಿರಕ್ಕಿಂತ ಹೆಚ್ಚಿನ ಜೀವಿಗಳು ಏನಾಗ್ತಾರೆ ಅಂತಂದ್ರ ಇಲ್ಲಿ ಇಲ್ಲಿ ಮರಣವನ್ನ ಆಗ್ತಾರೆ ಸೊ ಹಾಗಾದ್ರೆ ಇಲ್ಲಿ ರಿಲೀಸ್ ಆಗಿರ್ತಕ್ಕಂತ ಒಂದು ವಿಷಕಾರಿ ಅನಿಲ ಯಾವುದು ಅಂತಂದ್ರ ಮಿಥೈಲ್ ಐಸೋಸೈನೈಟ್ ಲೀಕೇಜ್ ಮಾಡಿರ್ತಕ್ಕಂಥ ಕಂಪನಿ ಯಾವುದು ಅಂತಂದ್ರ ಯೂನಿಯನ್ ಕಾರ್ಬೈಡ್ ಅಂತಕ್ಕಂಥ ಕಂಪನಿ ಸೊ ಭೂಪಾಲ್ ಅನಿಲ ದುರಂತ ಸಂಭವಿಸುತ್ತೆ ಸೊ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗಡೆ ಎಲ್ಲಿಂದ ಎಲ್ಲಿತನ ಈ ಪಂಚವಾರ್ಷಿಕ ಯೋಜನೆ ಇರುತ್ತೆ ಅಂದ್ರೆ ಹತ್ತೊಂಬತ್ತರ ಎಂಬತ್ತರಿಂದ ಎಂಬತ್ತೈದರ ಐದರ ತನೇ ಇರುತ್ತೆ ಸೊ ಯಾರಾಗಿರ್ತಾರೆ ಅಧ್ಯಕ್ಷರು ಅಂತಂದ್ರೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರು ಅಧ್ಯಕ್ಷ ಆಗಿರ್ತಾರೆ ಸೊ ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಎನ್ ಡಿ ತಿವಾರಿ ಮತ್ತು ಪಿ ವಿ ನರಸಿಂಹರಾವ್ರು ಉಪಾಧ್ಯಕ್ಷ ಆಗಿರ್ತಾರೆ ಆದ್ಯತೆ ಏನಾಗಿರುತ್ತೆ ಅಂದ್ರೆ ಶಕ್ತಿ ಉತ್ಪಾದನೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಸೊ ಹಾಗಾದ್ರೆ ಹತ್ತೊಂಬತ್ತೂರ ಎಂಬತ್ತರೊಳಗಡೆ ಮುಖ್ಯವಾಗಿ ಆರು ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುತ್ತೆ ಅದಾದ ನಂತರ ಏಪ್ರಿಲ್ ಹದಿನೈದಕ್ಕೆ ರಾಷ್ಟ್ರೀಕರಣ ಆಗಿದ್ದು ಸೊ ಇಲ್ಲಿ ಟೋಟಲ್ ಆರು ಬ್ಯಾಂಕ್ ಗಳು ರಾಷ್ಟ್ರೀಕರಣ ಆದ ನಂತರ ಆರ್ಥಿಕವಾಗಿ ಸರ್ಕಾರ ತರ ಏನಾಗ್ತತಿ ಅಂತಂದ್ರೆ ದುಡ್ಡು ಬಂದ್ ದುಡ್ಡು ಬರುತ್ತೆ ಸೊ ಎನ್ ಆರ್ ಇ ಪಿ ಅಂತಕ್ಕಂಥ ಸ್ಕೀಮ್ ಜಾರಿಗೆ ತರ್ತಾರೆ ಹತ್ತೊಂಬತ್ತು ಎಂಬತ್ತರಲ್ಲಿ ಎನ್ ಆರ್ ಇ ಪಿ ಅಂತಂದ್ರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಂ ಹತ್ತೊಂಬತ್ ನೂರ ಎಕ್ಸಿಮ್ ಅಂತಕ್ಕಂಥ ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಕೇಂದ್ರ ಕಚೇರಿ ಅಂತಂದ್ರೆ ಮುಂಬೈ ಒಳಗಡೆ ನಬಾರ್ಡ್ ಬ್ಯಾಂಕ್ ಎಷ್ಟಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ಹತ್ತೊಂಬತ್ತರ ಒಳಗಡೆ ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಅಂತ ಕೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಹತ್ತೊಂಬತ್ತರ ಒಳಗಡೆ ಸೊ ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಯಾವ ಸಮಿತಿ ಅಂದ್ರೆ ಕೆ ಶಿವರಾಮನ್ ಸಮಿತಿ ಇವಾಗ ಯಾರಿದ್ರ ಪ್ರೆಸೆಂಟ್ ಹೆಡ್ ಅಂತಾರೆ ಶ್ರೀ ಎಸ್ ಕೆ ವಿ ಶಾಜಿ ಅವರು ಪ್ರಸ್ತುತ ಇದ್ದಾರೆ ಇನ್ನ ಹತ್ತೊಂಬತ್ತರ ಎಂಬತ್ ಮೂರೊಳಗಡೆ ಆರ್ ಎಲ್ ಇ ಜಿ ಪಿ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾರೆ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಅಂದ್ರೆ ಯಾರಿಗೆ ಭೂಮಿ ಇರಂಗಿಲ್ಲಲ್ಲ ಭೂರಹಿತ ಕಾರ್ಮಿಕರಿಗೆ ಉದ್ಯೋಗ ಸೃಷ್ಟಿ ಅವಕಾಶಗಳನ್ನ ಕೊಡ್ಬೇಕು ಅಂತಕ್ಕಂಥ ಉದ್ದೇಶದೇ ಜಾರಿಗೆ ಬಂದ್ ಯಾವುದು ಅಂತಂದ್ರೆ ಆರ್ ಎಲ್ ಇ ಜಿ ಪಿ ಪ್ರೋಗ್ರಾಂ ಇದು ಹತ್ತೊಂಬತ್ತರ ಎಂಬತ್ ಮೂರೊಳಗಡೆ ಗ್ರಾಮೀಣ ಇರತಕ್ಕಂತ ಮಹಿಳೆಯರನ್ನ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡೆವಲಪ್ಮೆಂಟ್ ಆಫ್ ವುಮೆನ್ ಅಂಡ್ ಚಿಲ್ಡ್ರನ್ ಇನ್ ರೂರಲ್ ಏರಿಯಾಸ್ ಅಂತಕ್ಕಂಥ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾರೆ ಅದಾದ ನಂತರ ನಗರ ಭಾಗದಲ್ಲಿ ಇರತಕ್ಕಂತ ಮಹಿಳಾ ಮತ್ತು ಮಕ್ಕಳ ಮಕ್ಕಳನ್ನ ಅಭಿವೃದ್ಧಿಗೊಳಿಸಬೇಕು ಅಂತ ಡೆವಲಪ್ಮೆಂಟ್ ಆಫ್ ವುಮೆನ್ ಅಂಡ್ ಚಿಲ್ಡ್ರನ್ ಇನ್ ಅರ್ಬನ್ ಏರಿಯಾಸ್ ಅಂತಕ್ಕಂತಹ ಈ ಒಂದು ಹತ್ತೊಂಬತ್ತರ ಎಂಬತ್ ಮೂರಲ್ಲಿ ಈ ಪ್ರೋಗ್ರಾಮ್ಸ್ ಅನ್ನು ಲಾಂಚ್ ಮಾಡ್ತಾರೆ ಅದಾದರ ಹತ್ತೊಂಬತ್ತೂರ ಎಂಬತ್ನಾಲ್ಕರಡೆ ರಾಕೇಶ್ ಶರ್ಮಾ ಅವರು ಸುಯೇಜ್ ಸೆವೆನ್ ಅಂತಕ್ಕಂಥ ಉಡಾವಣಾ ವಾಹನ ಬಳಸ್ಕೊಂಡು ಬಾಹ್ಯಾಕಾಶಕ್ಕೆ ತೆರಳುತ್ತಾರೆ ಜೊತೆ ಹತ್ತೊಂಬತ್ತರ ಎಂಬತ್ ಒಳಗಡೆ ಪಂಜಾಬಿನ ಅಮೃತಸರದ ಮೇಲ್ಗಡೆ ದಾಳಿ ಆಗುತ್ತೆ ಈ ದಾಳಿಯ ಪರಿಣಾಮವಾಗಿ ಇಂದಿರಾ ಗಾಂಧಿ ಅವ್ರ ಮಾಡ್ತಾರೆ ಅಂದ್ರೆ ಆಪರೇಷನ್ ಬ್ಲೂ ಸ್ಟಾರ್ ಅಂತಕ್ಕಂತ ಕಾರ್ಯಾಚರಣೆ ಕೈಗೊಳ್ತಾರೆ ಅವಾಗ ಸಿಖ್ ಧರ್ಮೀಯ ವ್ಯಕ್ತಿ ಆಗಿರ್ತಕ್ಕಂತ ಬಿಂದ್ರೇನ್ ವಾಲರ್ ಡೆತ್ ಆಗುತ್ತೆ ಈ ಇನ್ಸಿಡೆಂಟ್ ಆದ ನಂತರನೇ ಹತ್ತೊಂಬತ್ತೂರ ಎಂಬತ್ನಾಲ್ಕರೊಳಗಡೆ ಸಿಖ್ ಧರ್ಮೀಯ ವ್ಯಕ್ತಿ ಅವ್ರ ಬಾಡಿಗಳಿಂದನೇ ಇಂದಿರಾ ಗಾಂಧಿ ಅವರು ಹತ್ಯೆಗ ಹತ್ಯೆ ಆಗ್ತಾರೆ ಸೊ ಅವಾಗ ಪ್ರಧಾನಮಂತ್ರಿಯಾಗ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತಂದ್ರೆ ರಾಜೀವ್ ಗಾಂಧಿ ಅವರ ಅಧಿಕಾರಕ್ಕೆ ಬರ್ತಾರೆ ಪ್ರಧಾನಮಂತ್ರಿ ಕೂಡ ರಕ್ಷಣೆ ಇಲ್ಲ ಅಂತ ಹೇಳ್ಬಿಟ್ಟು ರಾಜೀವ್ ಗಾಂಧಿ ಅವರು ಹತ್ತೊಂಬತ್ತರ ಎಂಬತ್ತೈದರೊಳಗಡೆ ಎಸ್ ಪಿ ಜಿ ಅಂತಕ್ಕಂತಹ ಒಂದು ಪೊಲೀಸ್ ಫೋರ್ಸ್ ಅನ್ನ ನೇಮಕ ಮಾಡ್ತಾರೆ ಎಸ್ಪಿಜಿ ಜಿ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಹೇಳ್ತಿವಿ ಸೊ ಅದಾದ್ರೆ ಹತ್ತೊಂಬತ್ತರ ಎಂಬತ್ನಾಲ್ಕು ಒಳಗಡೆ ಭೂಪಾಲ್ ಅನಿಲ ದುರಂತ ನಡೆಯುತ್ತೆ ಈ ಅನಿಲ ದುರಂತಕ್ಕೆ ಕಾರಣವಾಗಿರ್ತಕ್ಕಂಥ ಕಂಪ್ನಿ ಯಾವುದು ಅಂತರ ಯೂನಿಯನ್ ಕಾರ್ಬೈಡ್ ಕಂಪ್ನಿ ಲೀಕೇಜ್ ಆಗಿರ್ತಕ್ಕಂಥ ಕೆಮಿಕಲ್ ಯಾವುದು ಅಂತರ ಮೀಥೈಲ್ ಐಸೋಸೈನೈಟ್ ಅಂತಕ್ಕಂಥ ಕೆಮಿಕಲ್ ಸೊ ಇವಿಷ್ಟು ಏನು ಅಂತಂದ್ರೆ ಏಳನೆಯ ಪಂಚವಾರ್ಷಿಕ ಸಾರಿ ಆರನೆಯ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ ಹೌದಾ ಸೊ ಇಷ್ಟೇ ಏನು ಅಂತಂದ್ರೆ ಆರನೆಯ ಪಂಚವಾರ್ಷಿಕ ಯೋಜನೆಗಳು ಮತ್ತು ಅದರ ಪ್ರಮುಖ ಅಂಶಗಳು ಸೊ ಇದಕ್ಕಿಂತ ಮುಂಚೆ ಐದು ಪಂಚವಾರ್ಷಿಕ ಯೋಜನೆಗಳಾಗಿದ್ದಾವೆ ಅದಾದ ನಂತರ ಈ ವಿಡಿಯೋನ ನೋಡಿ ಸೊ ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು